ಸ್ವಾಗತ ಟಿ ನ್ಯೂಸ್ ಬಿಜಾಪುರ್ ನಾನು ನಿಮ್ಮೊಂದಿಗೆ ಜಾಕಿರ್ ಖಾಸಗಿ ವಾಹಿನಿಯಾದ ಪವರ್ ಟಿವಿಯನ್ನು ಸರ್ಕಾರ ಸ್ಥಗಿಸಿಗೊಳಿಸುವುದನ್ನು ಖಂಡಿಸಿ ವಿಜಯಪುರ ನಗರದಲ್ಲಿ ಇಂದು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿಭಟನೆ ನಡೆಸಿದರು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರ ಮಾಧ್ಯಮ ಸ್ವಾತಂತ್ರ್ಯ ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದೆ ಈ ಸುದ್ದಿವಾಹಿನಿ ನಂಬಿ ಹಲವಾರು ಕುಟುಂಬಗಳು ಬದುಕು ನಡೆಸುತ್ತಿವೆ ವರದಿಯಲ್ಲಿ ತಪ್ಪಿದ್ದಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿದೆ ಆದರೆ ಚಾನೆಲ್ ಆನ್ ಏರ್ ಸ್ಥಗಿಸಗೊಳಿಸಿರುವುದು ಸರಿಯಲ್ಲ ಎಂದು ಪತ್ರಕರ್ತರು ಸಂಘದಿಂದ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮತ್ತೆ ಚಾನೆಲ್ ಆನ್ ಏರ್ ಗೊಳಿಸುವಂತೆ ಒತ್ತಾಯ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂಗೆ ಈ ಮನವಿ ಸಲ್ಲಿಸಿದರು ನಾನು ಫಿರೋಜ್ ರೋಜಿಂದಾರ್ ಅಂತ ಹೇಳಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷನಾಗಿ ಈ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಮುಖ್ಯವಾದ ವಿಷಯವನ್ನು ಗಮನಕ್ಕೆ ತರಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ತುಂಬ ಖಂಡನೀಯ ಒಂದು ಕೆಲಸ ಮಾಡಿದೆ ಏನಂದರೆ ಪವರ್ ಟಿವಿ ಅನ್ನುವಂಥ ಒಂದು ಖಾಸಗಿ ಚಾನೆಲನ್ನು ಟೋಟಲ್ ಪ್ರಮಾಣದಲ್ಲಿ ಅಂದರೆ ಬಂದ್ ಮಾಡಿಬಿಟ್ಟಿದೆ ಇದು ಖಂಡನೀಯ ವಿಚಾರ ಅಲ್ಲಿ ಏನೋ ಒಂದು ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು ಯಾವುದೋ ಒಂದು ದುರುದ್ದೇಶದಿಂದ ಮಾಡಿರುವಂಥ ಕೆಲಸ ಅಂತ ಕ್ಲಿಯರಾಗಿ ನಮಗೆ ಗೋಚರಿಸ್ತದೆ ಏನಂದರೆ ಪತ್ರಕರ್ತರ ಯಾರೋ ಒಂದು ತಪ್ಪು ಮಾಡಿದರೆ ಆ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಏನೋ ತಪ್ಪು ಮಾಡಿದರೆ ನಿಮ್ಗೆ ಅನಿಸಿದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಯಾರು ತಪ್ಪು ಮಾಡಿದರೆ ಅವರು ಶಿಕ್ಷೆ ಸಿಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಅದು ಮ್ಯಾನೇಜ್ಮೆಂಟ್ ಇರಲಿ ಪತ್ರಕರ್ತ ಇರಲಿ ಅವರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಕಾನೂನಲ್ಲಿ ಎಲ್ಲ ಅವಕಾಶಗಳು ಇವೆ ಅದನ್ನು ಬಿಟ್ಟು ಒಂದು ಚಾನಲ್ಲೇ ಟೋಟಲ್ಲಾಗಿ ಬಂದ್ ಮಾಡ್ತೀವಿ ಅಂದರೆ ಇದು ತುಂಬ ಖಂಡನೀಯ ವಿಚಾರ ಪತ್ರಕರ್ತರ ಮೇಲೆ ಹಲ್ಲೆ ಅಂತ ತಿಳ್ಕೊಬೋದು ಪತ್ರಿಕೋದ್ಯಮದ ಮೇಲೆ ಇದು ಹಲ್ಲೆ ಅಂತ ನಾವು ಭಾವಿಸಬೇಕಾಗ್ತದೆ ತಾವೊಂದು ಜವಾಬ್ದಾರಿ ಸ್ಥಾನದಲ್ಲಿದೆ ಮುಖ್ಯಮಂತ್ರಿಗಳೇ ಹಾಗೂ ಬಸವರಾಜ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ಗಳು ತಾವು ಯಾವುದೇ ಕಾರಣಕ್ಕೆ ಚಾನಲ್ ಬಂದ್ ಮಾಡಬೇಡ್ರಿ ಮುಖ್ಯವಾದ ವಿಚಾರ ಅಂದರೆ ಈ ಆ ಚಾನಲಲ್ಲಿ 200-300-500 ಜನ ಕೆಲಸ ಮಾಡ್ತಾರೆ ಅಲ್ಲಿ ಅವ್ರ ಮೇಲೆ ಕುಟುಂಬ ವಯಸ್ಸಾದ ತಂದೆ ತಾಯಿಯವರ ಅವರ ಆದಾಯ ಮೇಲೆ ಡಿಪೆಂಡ್ ಇರ್ತಾರೆ ಅವರ ಹೆಂಡತಿ ಮಕ್ಕಳು ಅದರ ಮೇಲೆ ಡಿಪೆಂಡ್ ಇರ್ತಾರೆ ಅವರು ಮಾಡದೇ ಇರುವಂಥ ತಪ್ಪಿಗೆ ತಾವು ಶಿಕ್ಷೆ ಕೊಡುವುದು ತುಂಬ ಖಂಡನೀಯ ವಿಚಾರವಾಗುತ್ತೆ ತಪ್ಪು ಯಾರು ಮಾಡಿದರೆ ಶಿಕ್ಷೆ ಅವ್ರಿಗೆ ಸಿಗಬೇಕು ಆದ ಕಾರಣ ಮುಖ್ಯಮಂತ್ರಿಗಳಿಗೆ ಇದು ನಾವು ಜಿಲ್ಲಾ ಪತ್ರಕರ್ತ ಸಂಘದಿಂದ ಮತ್ತು ರಾಜ್ಯ ಪತ್ರಕರ್ತ ಸಂಘದಿಂದ ತಮಗೆ ಮಾಡುವ ಮನವಿ ಏನೆಂದರೆ ಕೂಡಲೇ ಆ ಚಾನಲನ್ನು ಚಾಲು ಮಾಡಿ ಅಲ್ಲಿ ಕೆಲಸ ಮಾಡುವವರಿಗೆ ಅವಕಾಶ ಮಾಡಿಕೊಡಿ ಯಾರು ತಪ್ಪು ಮಾಡಿದರೆ ಶಿಕ್ಷೆ ಕೊಡಿಸಿ ನಾವು ಅದಕ್ಕೆ ವಿರೋಧ ಇಲ್ಲ ಆದರೆ ತಪ್ಪು ಮಾಡದೇ ಇದ್ದವ್ರಿಗೆ ಶಿಕ್ಷೆ ಮಾಡಿಕೊಟ್ರೆ ಇದು ಮಾಧ್ಯಮದ ಮೇಲೆ ಹಲ್ಲಿ ಅಂತ ತಿಳ್ಕೊತೀವಿ ನೀವು ತಾವು ಯಾವಾಗ ಮಾಧ್ಯಮದ ಪರವಾಗಿದ್ದೀರಿ ಅದನ್ನು ತೋರಿಸ್ಕೊಟ್ಟು ಒಂದು ತೋರಿಸಿದ ಮನೋಭಾವನ ತೋರಿಸಿ ಪತ್ರಕರ್ತರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಸರ್ ಮನವಿ ಆಲ್ರೆಡಿ ಡಿ ಸಿ ಸರ್ ಕೊಟ್ಟರೆ ಈ ವಿಷಯವಾಗಿ ನಾವು ಇವತ್ತು ಪತ್ರಕರ್ತರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಇಟ್ಟು ಕೊಟ್ಟಿದ್ದೀವಿ ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಗವರ್ನರ್ಗಳಿಗೆ ಈ ಮುಖಾಂತರ ಮನವಿ ಕೊಟ್ಟು ಆದಷ್ಟು ಬೇಗ ಏನು ಅನ್ಯಾಯವನ್ನು ಸರಿಪಡಿಸಬೇಕಂಥೇಳಿ ಅವರಲ್ಲಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ ಅದಕ್ಕಾದಂತ ಕಾನೂನು ಇದೆ ಕಾನೂನು ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅದು ಬಿಟ್ಟು ಒಂದು ಚಾನಲನ್ನು ಏಕಾಏಕಿ ಕೈಯಿಂದ ಕೊಡಿಸೋದು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ ಅಲ್ಲಿರ್ತಕ್ಕಂತ ಕೆಲವು ವ್ಯಕ್ತಿಗಳ ಕ್ರಮವಲ್ಲ ಅಂದ್ರೆ ಮನೆ ನಂಬಿಕೊಂಡು ಬಂದಂತ ನೂರಾರು ಕುಟುಂಬಗಳು ಇರ್ತವೆ ಮತ್ತೆ ಈ ಒಂದು ಸ್ಥಗಿತಗೊಳಿಸಿದ್ರೆ ಹಿಂದೆ ಇಡೀ ಪತ್ರಿಕಾ ರಂಗ ಗ್ಯಾರಂಟಿ ಅಧಿಕಾರ ಇರೋರು